ರೀಸನ್ ನನ್ನ ಎಂಟರ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಏನು ಬರ್ದಾರ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಸರ್ವಿಸಸ್ ಅಂತ ಬರ್ದಾರ ಕರೆಕ್ಷನಲ್ ಸರ್ವಿಸಸ್ ಅದರ ಅರ್ಥ ಏನು ಯಾರಾದರೂ ಓದಿರಿ ಇದನ್ನ ಯಾರಾದರೂ ಓದಿರಾ ನೀವು ಲಕ್ಷ್ಯ ಕೊಟ್ಟಿರಿ ಅಥವಾ ಗಮನ ಕೊಟ್ಟಿರಿ ಇಲ್ಲ ಕರೆಕ್ಷನಲ್ ಸರ್ವಿಸಸ್ ಅಂದ್ರೆ ಮನುಷ್ಯರಾಗಿ ನಾವೆಲ್ಲರೂ ತಪ್ಪನ್ನ ಮಾಡ್ತೀವಿ ತಿಳಿದು ತಿಳಿಲಾರ್ದೇನೆ ಯಾವುದೋ ಒಂದು ಸನ್ನಿವೇಶದೊಳಗೆ ನಮ್ಮ ಕೈಲಿ ತಪ್ಪಾಗ್ಬಿಟ್ಟಿರ್ತದೆ ಆದರೆ ಈ ತಪ್ಪುಗಳನ್ನ ತಿಳ್ಕೊಂಡು ಇದರಿಂದ ಹೊರಗಡೆ ಬಂದು ಇದನ್ನು ಮತ್ತೆ ನಮ್ಮ ಜೀವನದಲ್ಲಿ ಮಾಡಲಾರ್ದಂಗೆ ಇರೋದಕ್ಕೆ ಕರೆಕ್ಷನಲ್ ಸರ್ವಿಸಸ್ ಅಂತ ಹೇಳ್ತಾರೆ ಆ ದೃಷ್ಟಿಯಿಂದ ನಾವು ನೋಡಿದರೆ ಇವತ್ತು ರೋಟರಿ ಮಿಡ್ ಟೌನ್ ದಿಂದ ಏನು ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರೆ ಇದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನನಗನ್ನಿಸ್ತದೆ ಒಂದು ಹೊಸ ಬದುಕಿಗೆ ದಾರಿಯನ್ನು ತೋರಿಸುವಂತ ಒಂದು ಕಾರ್ಯಕ್ರಮ ಈ ರೋಟರಿ ಮಿಡ್ ಟೌನ್ ದಿಂದ ಮಾಡ್ಲಿಕ್ಕತ್ತಾರ ಅಂತ ನನಗನ್ನಿಸ್ತದೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾಕೆ ತಪ್ಪುಗಳನ್ನು ಮಾಡ್ತಾನೆ ವೈ ಸಂಬಡಿ ಡಸ್ ಸಮ್ ಕ್ರೈಮ್ ಅಂತ ನಾವು ನೋಡಿದಾಗ ಒಂದು ವಿಷಯ ನಮಗೇನ್ ತಿಳಿತದೆ ಅಂತಂದ್ರೆ ಅದಕ್ಕೆ ಒಂದೇ ಕಾರಣ ಅಂತಿರಂಗಿಲ್ಲ ಹಲವಾರು ಕಾರಣಗಳಿರ್ತವೆ ನಾವು ಕೂಡ ಇದ್ರ ಬಗ್ಗೆ ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಯಾಕೆ ಮನುಷ್ಯನಿಂದ ತಪ್ಪಾಗ್ತದೆ ಯಾಕೆ ಇದನ್ನ ಮಾಡ್ತಾನೆ ಅದೇ ರೀತಿ ವಿಶ್ವದಾದ್ಯಂತ ಅನೇಕ ಕಡೆ ಬೇರೆ ಬೇರೆ ರಿಸರ್ಚ್ಗಳನ್ನು ಮಾಡಿ ನೋಡಿದಾಗ ಕೆಲವರು ಹೇಳ್ತಾರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಉದ್ವೇಗದಿಂದ ಈ ಥರ ಆಗ್ಬಿಡ್ತವೆ ವಿಚಾರ ಮಾಡದೇನೆ ಮಾಡಿಬಿಡೋ ಅಂತ ಒಂದು ಕೃತ್ಯಕ್ಕೆ ಈ ಥರ ಮನುಷ್ಯ ತಪ್ಪನ್ನು ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ ಆದರೆ ಒಂದು ವಿಷಯ ಎಲ್ಲ ಅಂದರೆ ನಮ್ಮ ದೇಶ ಆಗಲಿ ಬೇರೆ ದೇಶದಲ್ಲಾಗಲಿ ನಾವು ಅಧ್ಯಯನಗಳನ್ನು ನೋಡಿದಾಗ ಒಂದು ವಿಷಯ ನಮಗೇನು ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಂತಂದರೆ ದುಶ್ಚಟಗಳು ನಮ್ಮ ದೇಶದೊಳಗೆ ಒಂದು ದೊಡ್ಡ ಅಧ್ಯಯನ ಮಾಡಿದರು 2015-16 ಅಧ್ಯಯನ ಆಯಿತು 2017 ಅದನ್ನು ಪಬ್ಲಿಷ್ ಮಾಡಿದರು ಅದಕ್ಕೆ ನಾವು ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಅಂತ ಹೇಳ್ತೇವೆ ಈ ಒಂದು ದೊಡ್ಡ ಅಧ್ಯಯನದೊಳಗೆ ನಮ್ಮದೇ ದೇಶದ ಒಂದು 12 ರಾಜ್ಯಗಳಿಗೆ ಬೇರೆ ಬೇರೆ ಕಡೆ ಹೋಗಿ ಸುಮಾರು 33-34 ಸಾವಿರ ಜನರನ್ನ ಭೇಟಿಯಾಗಿ ಅವರ ಅಭಿಪ್ರಾಯಗಳನ್ನ ಕಲೆಕ್ಟ್ ಎಲ್ಲ ಮಾಡಿ ನೋಡಿದಾಗ ಒಂದು ವಿಷಯ ನಮಗೇನು ತಿಳಿತು ಅಂತಂದ್ರೆ 20 ವರ್ಷದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿರೋರಲ್ಲಿ ಸುಮಾರು 13% ಮಕ್ಕಳು ಅಥವಾ ಯುವಕ ಯುವತಿಯರಲ್ಲಿ ದುಶ್ಚಟಗಳು ಕಂಡು ಬರ್ತವೆ ಅದರಲ್ಲಿ ತಂಬಾಕು ಸೇವನೆ ಇರಬಹುದು ಅಥವಾ ಕುಡಿಯೋದಿರಬಹುದು ಅಥವಾ ಇತ್ತೀಚೆಗೆ ಹೆಚ್ಚಾಗ್ತಿರುವಂತ ಒಂದು ಗಾಂಜಾ ಸೇವನೆ ಇರಬಹುದು ಅಥವಾ ಇನ್ಹೇಲೆಂಟ್ಸ್ ಅಂತಂದ್ರೆ ಈಗ ಥಿನ್ನರು ಅಥವಾ ಪೆಟ್ರೋಲ್ ವಾಸನೆ ನೋಡ್ತಾರಲ್ಲ ಆ ಸಮಸ್ಯೆ ಇರಬಹುದು ಮತ್ತೆ ಸಮಾಜದೊಳಗೆ ಸ್ವಲ್ಪ ದೊಡ್ಡವರಲ್ಲಿ ನಾವು ನೋಡಿದ್ರೆ ಸುಮಾರು 5-8% ಜನರಲ್ಲಿ ಗಂಡು ಮಕ್ಕಳಲ್ಲಿ ದುಶ್ಚಟಗಳನ್ನು ನಾವು ನೋಡ್ತೀವಿ ಅದರೊಳಗೂ ವಿಶೇಷವಾಗಿ ನಾನು ಹೇಳಬೇಕು ಅಂತಂದ್ರೆ ಕುಡಿಯೋದು ಸರಾಯಿ ಸೇವನೆ ಒಂದು ಟೈಮ್ ಹೆಂಗಿತ್ತು ಅಂತಂದ್ರೆ ಬರೀ ಗಂಡು ಮಕ್ಕಳು ಅಷ್ಟೇ ದುಶ್ಚಟಗಳನ್ನು ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಈಗ ಕಳೆದ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಹೆಣ್ಮಕ್ಕಳಲ್ಲಿ ಕೂಡ ಈ ದುಶ್ಚಟಗಳು ಹೆಚ್ಚಾಗ್ತಾ ಇದೆ ಇದನ್ನ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ದುಶ್ಚಟಗಳು ಮತ್ತು ಕ್ರೈಮ್ ಅಂದ್ರೆ ದುಶ್ಚಟಗಳು ಮತ್ತು ನಾವು ಏನೇ ತಪ್ಪನ್ನು ಮಾಡಿಬಿಡ್ತೇವೆ ನಮ್ಮ ಬದುಕಿನೊಳಗೆ ಅವೆಲ್ಲ ಒಂದಕ್ಕೊಂದು ಲಿಂಕ್ ಇರ್ತವೆ ಅದಕ್ಕೆ ನಾವು ಸಾಮಾನ್ಯವಾಗಿ ಜನರ ಜೊತೆಗೆ ಮಾತಾಡಿದಾಗ ಏನು ಹೇಳ್ತೇವೆ ಅಂತಂದ್ರೆ ಈ ದುಶ್ಚಟ ಮುಕ್ತ ವ್ಯಸನ ಮುಕ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡಿದರೆ ಅನೇಕ ಅನಾಹುತಗಳನ್ನು ನಮ್ಮ ಸಮಾಜದಲ್ಲಿ ನಾವು ತಡೆಯಬಹುದು ಈ ದುಶ್ಚಟ ಮುಕ್ತ ಮತ್ತು ವ್ಯಸನ ಮುಕ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡಿದರೆ ನಾವೆಲ್ಲರೂ ಒಂದು ಅರ್ಥಪೂರ್ಣ ಬದುಕನ್ನು ನಡೆಸಬಹುದು ಅರ್ಥಪೂರ್ಣ ಬದುಕಂದ್ರೆ ಏನು ಅದಕ್ಕೆ ಏನಾದರೂ ಒಂದು ಮೀನಿಂಗ್ ಇರ್ತದೆ ಅರ್ಥ ಇರ್ತದೆ ಅಂಥ ಒಂದು ಒಳ್ಳೆ ಬದುಕನ್ನು ನಾವೆಲ್ಲರೂ ನಡೆಸಬಹುದು